ಗುಡ್ಕಾ ನಿಷೇಧದಿಂದ ಗುಡ್ಕಾದ ಬದಲು ಯಾವುದನ್ನು ನಾವು ಉಪಯೋಗಿಸ್ಬೋದು ಅಂತ ಹೇಳುವಂಥದ್ದನ್ನು ಒಂದು ಗುಡ್ಕಾ ತಿಂತ ಇದ್ದವರಿಗೆ ಈಗ ಕಷ್ಟ ಆಗಿರ್ಬೋದು ಸ್ವಲ್ಪ, ಆದರೆ ಅವರು ಯಾವುದನ್ನು ಅದರ ಬದಲು ಯಾವುದನ್ನು ಉಪಯೋಗಿಸ್ಬೋದು ಅಂತ ಹೇಳುವಂಥದ್ದು. ಅದರಲ್ಲಿ ಈಗ ಗುಡ್ಕಾ ಇಲ್ಲದೆ ತಂಬಾಕು ಇಲ್ಲದ ಸುಪಾರಿಗಳು ಅಡಿಕೆ ಉತ್ಪನ್ನಗಳೇ ಇದೆ ಬೇರೆ, ಅದು ಉಪಯೋಗಿಸ್ಬೋದು. ಅಥವಾ ಅದರ ಅಥವಾ ಇನ್ನು ಶುಂಠಿಯಿಂದ ತಯಾರಿಸಿದಂಥ ಜಿಂಜರ್ ಚಾಟ್ಸ್ ಅಂತ ಹೇಳುವಂಥದ್ದು ಇರ್ತದೆ, ಅದನ್ನು ಉಪಯೋಗಿಸ್ಬೋದು. ಅಥವಾ ಇನ್ನು ಆಯುರ್ವೇದಿಕ ಉತ್ಪನ್ನಗಳಾಗಿ ಕೆಲವೆಲ್ಲ ಇರ್ತದೆ, ಅದನ್ನು ಕೂಡ ಉಪಯೋಗಿಸ್ಬೋದು. ಆಮೇಲೆ ಇನ್ನು ನಮ್ಮಲ್ಲಿ ನೆಲ್ಲಿಕಾಯಿಯನ್ನು ಉಪಯೋಗಿಸ್ತೇವೆ, ನೆಲ್ಲಿಕಾಯಿಯನ್ನು ಒಣಗಿಸಿಟ್ಟರೆ ಅದನ್ನು ಯಾವುದೇ ಸಮಯದಲ್ಲಿ ಉಪಯೋಗಿಸ್ಬೋದು. ಇನ್ನು ಮಲೆನಾಡು ಪ್ರದೇಶದಲ್ಲಿ ಕೆಲವು ಉತ್ಪನ್ನಗಳು ಹೆಚ್ಚು ಫೇಮಸ್ ಆಗಿದೆ, ಅದರಲ್ಲಿ ಹುಣಸೆ ಹಣ್ಣಿನ ಬೀಜ ಅಥವಾ ಹಲಸಿನ ಹಣ್ಣಿನ ಬೀಜ, ಇದನ್ನು ಒಣಗಿಸಿಟ್ಟು ಇದನ್ನು ಯಾವುದೇ ಸಮಯದಲ್ಲಿ ಉಪಯೋಗಿಸ್ಬೋದು. ಇದರಿಂದ ಈ ಹುಣಸೆ ಹಣ್ಣಿನ ಬೀಜಕ್ಕೆ ಅಥವಾ ಹಲಸಿನ ಹಣ್ಣಿನ ಬೀಜವನ್ನು ಉಪಯೋಗಿಸೋದ್ರಿಂದ ಹಲಸಿನ ಹಣ್ಣಿಗೆ ಕೂಡ ಬೆಲೆ ಬರ್ತದೆ, ಆಗ ಅದು ಕೂಡ ಕೃಷಿಕರಿಗೆ ಉತ್ತಮ ಸಹಾಯ ಆಗ್ತದೆ, ಹಾಗೆ ಅದನ್ನು ಉಪಯೋಗಿಸ್ಬೋದು. ಇದರಿಂದ ಒಂದು ಮಾರ್ಕೆಟಿಂಗ್ ಹೊಸ ಮಾರ್ಕೆಟಿಂಗ್ ಉತ್ಪನ್ನ ಉತ್ಪಾದನೆ ಆಗ್ತದೆ, ಹಾಗಾಗಿ ಇದನ್ನು ಉಪಯೋಗಿಸ್ಬೋದು. ಇನ್ನು ಅದಲ್ಲದೆ ವೀಳ್ಯದೆಲೆಯಲ್ಲಿ ಅಡಿಕೆ ಮತ್ತು ವೀಳ್ಯ ಸುಣ್ಣ ಉಪಯೋಗಿಸಿ ವೀಳ್ಯವನ್ನು ತಿನ್ನುವುದರಿಂದ ತುಂಬ ಉಪಯೋಗ ಇದೆ. ಇದು ಆಯುರ್ವೇದಿಕ ವೈದ್ಯರು ಹೇಳುವ ಪ್ರಕಾರ ಇದರಲ್ಲಿ ಮೂಳೆ ಸಂಬಂಧಿ ರೋಗಗಳನ್ನು ಕೂಡ ಗುಣಪಡಿಸುವಂತಹ ಈ ವೀಳ್ಯದೆಲೆಯಲ್ಲಿ ಅದರಿಂದ ಗುಣಪಡಿಸಲಿಕ್ಕೆ ಆಗ್ತದೆ. ಯಾಕೆಂದರೆ ಅದರಲ್ಲಿ ಕ್ಯಾಲ್ಸಿಯಮ್ ಕೂಡಲೇ ಕರಗಿ ನಮಗೆ ಬೇಕಾದಂಥ ಮೂಳೆಯನ್ನು ಗಟ್ಟಿ ಮಾಡಲಿಕ್ಕೆ ಬೇಕಾದಂಥ ಇದನ್ನು ಸಹಾಯವನ್ನು ಮಾಡ್ತದೆ ಇದು. ಹಾಗೆ ಇದು ಜೀರ್ಣಶಕ್ತಿಗೆ ಮತ್ತು ವಾಯು ಪ್ರಕೋಪವನ್ನು ನಿವಾರಣೆ ಮಾಡಲಿಕ್ಕೆ, ಸೋಂಕು ತಡೆ ಮಾಡಲಿಕ್ಕೆ ಈ ವೀಳ್ಯದೆಲೆ ಉತ್ತಮ ಪರಿಹಾರ ಅಂತ ನಾವು ಹೇಳ್ಬೋದು. ರಾಮಚಂದ್ರ.